ವಿರುದ್ಧ ಮುಂದುವರಿತಾ ಇದೆ ರಾಜ್ಯದ ಟ್ವೀಟ್ ವಾರ್. ಏಮ್ಸ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದ ಅಸಹಕಾರ, ಕನ್ನಡಿಗರ ಕನಸಿಗೆ ಕೊಳ್ಳಿ ಇಟ್ಟ ಕೇಂದ್ರ ಸರ್ಕಾರ ಅಂತ. ಹುಬ್ಬಳ್ಳಿ ಧಾರವಾಡದಲ್ಲಿ ಏಮ್ಸ್ ಸ್ಥಾಪನೆಗೆ ಅನುಮತಿ ನಿರಾಕರಣೆಗೆ ಸಂಬಂಧಪಟ್ಟಂತೆ ಅರ್ಹತೆಗಳಿದ್ದರೂ ಅನುಮತಿ ನಿರಾಕರಿಸಿದೆ ಕೇಂದ್ರ ಅಂತ. ರಾಯಚೂರಲ್ಲಿ ಏಮ್ಸ್ ಸ್ಥಾಪನೆಗಾಗಿ ಪತ್ರ ಬರೆದರೂ ಕ್ರಮ ಇಲ್ಲ, ಯಾವುದೇ ಅಧಿಕೃತ ನಿರ್ಧಾರ ಪ್ರಕಟಿಸಲಿಲ್ಲ ಕೇಂದ್ರ ಅಂತ ರಾಜ್ಯ ಕಾಂಗ್ರೆಸ್ ಹರಿಹಾಯ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಸಬರ್ಬನ್ ರೈಲು ಸ್ಥಾಪನೆಗೂ ಇಲ್ಲ ನಯಾ ಪೈಸೆ ಅನುದಾನ, ಸೇಡು ತೀರಿಸಿಕೊಳ್ತಾ ಇದೆಯಾ ಕೇಂದ್ರ ಅನ್ನುವಂತಹ ಪ್ರಶ್ನೆಯನ್ನ ರಾಜ್ಯ ಕಾಂಗ್ರೆಸ್ ಕೇಂದ್ರದ ಮುಂದಿಟ್ಟಿದೆ. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಟ್ವೀಟ್ ವಾರ್ ಮುಂದುವರಿತಾ ಇದೆ. ಏಮ್ಸ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅಸಹಕಾರ ತೋರ್ತಾ ಇದೆ, ಕನ್ನಡಿಗರ ಕನಸಿಗೆ ಕೊಳ್ಳಿ ಇಟ್ಟಿದೆ ಈ ಕೇಂದ್ರ ಸರ್ಕಾರ. ಹುಬ್ಬಳ್ಳಿ ಧಾರವಾಡದಲ್ಲಿ ಏಮ್ಸ್ ಸ್ಥಾಪನೆಗೆ ಅನುಮತಿ ನಿರಾಕರಿಸಿದೆ, ಅರ್ಹತೆಗಳಿದ್ದರೂ ಕೂಡ ಅನುಮತಿಯನ್ನು ನಿರಾಕರಿಸಿದೆ ಕೇಂದ್ರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗಾಗಿ ಪತ್ರವನ್ನು ಬರೆಯಲಾಗಿತ್ತು, ಯಾವುದೇ ಅಧಿಕೃತ ನಿರ್ಧಾರವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಪ್ರಕಟಿಸಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸಬರ್ಬನ್ ರೈಲು ಸ್ಥಾಪನೆಗೂ ಕೂಡ ನಯಾ ಪೈಸೆ ಅನುದಾನವನ್ನು ಇವರು ಕೊಟ್ಟಿಲ್ಲ, ಹೀಗಾಗಿ ಸೇಡು ತೀರಿಸಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋ ಒಂದು ಪ್ರಶ್ನೆಯನ್ನು ಬಿಜೆಪಿ ಸರ್ಕಾರದ ಅಂದರೆ ಕೇಂದ್ರ ಬಿಜೆಪಿಯ ಮುಂದಿಟ್ಟು ಇಡುವಂತಹ ಪ್ರಯತ್ನವನ್ನು ರಾಜ್ಯ ಕಾಂಗ್ರೆಸ್ ಮಾಡಿದೆ. ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕದ ಮೇಲೆ ಸೇಡು ತೀರಿಸಿಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಇಟ್ಟು ಹೆಡ್ಲೈನ್ ಅನ್ನು ಹಾಕಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಅದರಲ್ಲಿ ಸೇರಿಸಿ ಟ್ವಿಟರ್ ಮೂಲಕ ಹರಿಹಾಯುವಂತಹ ಪ್ರಯತ್ನವನ್ನು ಮಾಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಎಸ್, ಏಮ್ಸ್ ನಿರ್ಮಾಣಕ್ಕೆ ಈಗ ಕೇಂದ್ರ ಸರ್ಕಾರ ಅಸಹಕಾರವನ್ನು ಮಾಡ್ತಾ ಇದೆ, ಸಹಕಾರವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು, ಅತಿದೊಡ್ಡ ಆರೋಪವನ್ನು ಇದೀಗ ರಾಜ್ಯ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ಸೊ ಯಾವ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಯಾಕೆ ಈ ರೀತಿಯಾದಂತಹ ಒಂದು ಅಂದರೆ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಪತ್ರವನ್ನು ಕೂಡ ಬರೆಯಲಾಗಿತ್ತು, ಶಿಫಾರಸನ್ನು ಮಾಡಲಾಗಿತ್ತು, ಯಾವುದೇ ಅಡೆತಡೆಗಳು ಇಲ್ಲ, ಆದರೂ ಕೂಡ ಯಾವುದೇ ಅಧಿಕೃತ ಮಾಹಿತಿಯನ್ನು ಹೊರಡಿಸಿಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ, ರಾಜ್ಯಕ್ಕೆ ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಇದೀಗ ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇದೆ, ಅಂದರೆ ಕೇಂದ್ರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಟ್ವಿಟರ್ ಮೂಲಕ ಪ್ರಶ್ನೆಗಳ ಸುರಿಮಳೆಯನ್ನು ಈಗೈದಿದ್ದಾರೆ. ಅಂದರೆ ಬಿಜೆಪಿ ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಈ ಮೂಲಕ ಅಂತೇಳಿ ಒತ್ತಡವನ್ನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಯಾಕೆ ಎಷ್ಟು ಮಟ್ಟಿಗೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಆಲ್ರೆಡಿ ಇಟ್ಟಿದ್ದಾರೆ. ಸೊ ನಾವೀಗ ಆಲ್ರೆಡಿ ಪತ್ರ ಬರೆದಿದ್ದೀವಿ, ದಯಮಾಡಿ ನಮಗೊಂದು ಏಮ್ಸ್ ಬೇಕು ಅಂತೇಳಿ. ಸೊ ಈಗಾಗಲೇ ಜಾಗ ಕೂಡ ಗುರುತು ಮಾಡಲಾಗಿತ್ತು, ಆದರೆ ಇದಕ್ಕೆ ಯಾವುದೇ ಅಧಿಕೃತ ಉತ್ತರನೂ ಬಂದಿಲ್ಲ, ಏನೂ ಬಂದಿಲ್ಲ. ಈ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ. ಸೊ ಈ ರೀತಿಯಾದಂತಹ ನಡೆ ಸರಿಯಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಹರಿಹಾಯ್ದಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.